नमस्कार ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವ್ಲಾಗ್ ಗೆ ಸ್ವಾಗತ ಸೋ ಇವಾಗ ನಾನು ಮುಂಬೈಯ ಪ್ರಭಾದೇವಿ ರೋಡ್ ಹತ್ರ ಸೋ ಇವತ್ತು ಬಂದ್ಬಿಟ್ಟು ದಸರಾದ ಕೊನೆಯ ದಿನ ಸೋ ಇಲ್ಲಿ ಏನ್ ಗೊತ್ತಾ ಎಲ್ಲಾ ದೇವರ ಮೂರ್ತಿಗಳನ್ನು ವಿಸರ್ಜನೆ ಮಾಡುವಂತ ದಿನ ಇವತ್ತು ಸೋ ಇವತ್ತು ಸಾಯಂಕಾಲ ಅದಕ್ಕೆ ನೋಡೋಣ ವಿಸರ್ಜನೆ ಹೆಂಗ್ ಮಾಡ್ತಾರೆ ಅನ್ನೋದು ತೋರಿಸಬೇಕು ಅನ್ನೋದು ಹೊರಗಡೆ ಬಂದಿದ್ದೀನಿ ಸೋ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇತರದ ಬಹಳಷ್ಟು ನೋಡಕ್ಕೆ ಸಿಗುತ್ತೆ ನಿಮಗೆ ಮುಂದೆ ಎಲ್ಲಾ ಕಡೆನೂ ದೇವರ ಪೂಜೆ ನಡೆಯತಾ ಇದೆ ದೇವರ ಮೂರ್ತಿನ ವಿಸರ್ಜನೆ ಮಾಡಕ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಸೋ ಇವಾಗ ನಾವು ದಾದರ್ ಬೀಚ್ ಹೋಗ್ತಾ ಇದೀವಿ ಸೋ ಅಲ್ಲಿ ಬಹಳಷ್ಟು ಜನ ಬಂದಿರ್ತಾರೆ ನೋಡೋಣ ಯಾವ ರೀತಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಇದು ಬಂದ್ಬಿಟ್ಟು ಪೂಜೆ ಸಾಮಾನು ಏನೇನ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಹಾಕಬೇಕು ಇಲ್ಲಿ ಮೂರ್ತಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಕಾಣುತ್ತದೆ ನೋಡಿ ಇಲ್ಲಿ ಮೂರ್ತಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಜನರು ಒಂದು ಮೂರ್ತಿ ವಿಸರ್ಜನೆ ಆಗ್ತಾ ಇತ್ತು ನಾವು ಬರಬೇಕಾದ್ರೆ ಬಟ್ ಈಗ ಇನ್ನು ನಾವು ನೋಡ್ದು ಯಾರಾದರೂ ಬರ್ತಾರಾ ಬರ್ತಾರಾ ಅಂತ ಇನ್ನು ಯಾರು ಬಂದಿಲ್ಲ ಸೋ ನೋಡೋಣ ಅಟ್ಲೀಸ್ಟ್ ಯಾವ ತರ ಒಂದು ಮೂರ್ತಿ ಯಾವ ತರ ಪ್ರಭು ಮಾಡ್ತಾರೆ ಯಾವ ತರ ಪೂಜೆ ಮಾಡ್ತಾರೆ ತಾಯಿಯ ಪೂಜೆನ ಯಾವ ತರ ಮಾಡ್ತಾರೆ ಯಾವ ತರ ಮೂರ್ತಿ ವಿಸರ್ಜನೆ ಮಾಡ್ತಾರೆ ತೋರಿಸ್ತೀನಿ ನೋಡೋಣ ಇದು ಕೂಡ ಬಹಳ ದೊಡ್ಡ ಮೂರ್ತಿ ಅಂತ ಅನಿಸುತ್ತೆ ಬಹಳ ವಿಜೃಂಭಣೆಯಿಂದ ಮೂರ್ತಿನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ತಾಯಿಯ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೆ ಟೈಮ್ 10 ಗಂಟೆ ಮೇಲಾಗಿದೆ ಆದರೂ ಬರ್ತಾ ಇದೆ ಇಲ್ಲಿ ನೋಡಬಹುದು मूर्ति ना कड़े तिरुगिसि कर्कोंडु होगिद्रु ಈಗ ಮೂರ್ತಿ ಹಿಮ್ಮುಖವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅಮ್ಮನ ಮೂರ್ತಿಯನ್ನ ತಾಯಿಯ ಮೂರ್ತಿಯನ್ನ ಮತ್ತೆ ಜೈ ಜಗದಂಬೆ ಅಂಬಿಕಾ ಮಾತೆ ಕೀ ಜೈ ಎಲ್ಲರಿಗೂ ಒಳ್ಳೇದು ಮಾಡಿ ತಾಯಿ ಸೋ ವಿಡಿಯೋ ಜೂಮ್ ಮಾಡಿ ತೆಗಿತಾ ಇದೀನಿ ಅಷ್ಟು ಕ್ಲಾರಿಟಿ ಇರ್ಲಿಕ್ಕಿಲ್ಲ ಸೋ ನಾವು ಹಂಗೆ ನಡ್ಕೊಂಡು ಬಂದ್ವಿ ಇಲ್ಲೇ ಎಲ್ಲಾದರೂ ಒಂದು ಕಡೆ ತಂಪು ಮಾಡ್ಕೊಳ್ಳೋಣ ಹೊಟ್ಟೆನ ಅಂತೇಳಿ ಅಂದರೆ ಐಸ್ ಕ್ರೀಮ್ ಏನಾದ್ರು ತಿನ್ನೋಣ ಅಂತ ಇಲ್ಲೊಂದು ಕಡೆ ಐಸ್ ಕ್ರೀಮ್ ಮಾಡ್ತಾರೆ ನೋಡಿ ಬೇರೆ ಬೇರೆ ಫ್ಲೇವರ್ ಇದೆಯಂತೆ ಹೋಮ್ ಮೇಡ ಇದು ಹೋಮ್ ಮೇಡ್ ಅಂತೆ ಬೇರೆ ಬೇರೆ ಫ್ಲೇವರ್ ಇರುತ್ತೆ ಒಳಗಡೆ ಅವ್ರದ್ದು ಡ್ರಮ್ ಒಳಗೆ ಅದನ್ನು ವೇಟ್ ಮಾಡ್ತಾರೆ ಈ ಥರ 100 ಗ್ರಾಮ್ ಅಂತೇಳಿ ವೇಟ್ ನೋಡಿ ಅದನ್ನು ಆ ಥರ ಕಟ್ ಮಾಡ್ತಾರೆ ಕಟ್ ಮಾಡಿ ಪ್ಲೇಟಲ್ಲಿ ಹಾಕ್ತಾರೆ ಓಕೆ ಪ್ಲೇಟಲ್ಲಿ ಹಾಕಿ ಸ್ಪೂನ್ ಇಟ್ಕೊಡ್ತಾರೆ ಇದನ್ನು ನಾವು ಸ್ಪೂನ್ ಇಟ್ಕೊಂಡು ತಿಂತೀವಿ ಆಯಿತಾ
ನಾವೆಲ್ಲರೂ ಮನೆಯಲ್ಲಿ ಬೆಚ್ಚಿಗೆ ತಿಂದು ಉಂಡು ಆರಾಮಾಗಿ ಮಲ್ಕೊಂಡಿರ್ತೀವಿ. ಆದರೆ ನೀವೆಲ್ಲರೂ ಕೇಳಿರ್ತೀರಿ ಎಷ್ಟೋ ಜನ ಮನೆ ಇಲ್ಲದೆ ಬೀದಿಲಿ ಮಲ್ಕೋತಾರೆ ಅಂತೇಳಿ. ಅದು ನಾನು ಇಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀನಿ, ಅದು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಇವರೆಲ್ಲರೂ ನಿರಾಶ್ರಿತರು, ಇವರೆಲ್ಲ ನೋಡಿ ಮನೆ ಇಲ್ಲ ಅಂತ ಇವರಿಗೆ. ಸೊ ಯಾವ ಥರ ಪಾಪ ರೋಡ್ ಸೈಡೆಲ್ಲ ಮಲಗಿದ್ದಾರೆ ನೋಡಿ. ನಾವು ಹೀಗೆಲ್ಲ ಹೇಳ್ತೀವಿ, ಮನೆ ಬೇಕು, ಮನೆ ಇದ್ದರೂ ಸಾಕಾಗಲ್ಲ, ಆ ಥರ ಐಷಾರಾಮಿ ಜೀವನ ಬೇಕು, ಅದು ಬೇಕು ಇದು ಬೇಕು ಅಂತೇಳಿ. ಒಂದು ಸಾರಿ ಊರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ, ನಿಜವಾಗ್ಲೂ ಹೇಗಿರ್ತಾರೆ, ಹೇಗೆ ಮಲ್ಕೋತಾರೆ, ಏನಾದ್ರು ಮಳೆ ಬಂದರೆ ಇವ್ರ ಕತೆ ಹೆಂಗೆ, ಇವ್ರು ಯಾವ ಥರ ಮ್ಯಾನೇಜ್ ಮಾಡ್ತಾರೆ, ನನಗೊಂದು ಅರ್ಥ ಆಗ್ತಾಯಿಲ್ಲ. ಅದು ಭಾಳ ಬೇಜಾರಾಗ್ತಿದೆ ನೋಡೋಕ್ಕೆ. ಇಂತಹ ನಿರಾಶ್ರಿತರಿಗೆ ಆ ತಾಯಿ ಆಶ್ರಯವನ್ನು ಒದಗಿಸಿ ಅನ್ನೋದೇ ನನ್ನ ತಾಯಿ ಹತ್ರ ಕೋರಿಕೆ. ದೇವರು ಇವರೆಲ್ಲರಿಗೂ ಒಳ್ಳೇದು ಮಾಡಲ್ಲ. ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋ. ದಸರಾದ ಕೊನೆಯ ದಿನ ತಾಯಿಯ ಮೂರ್ತಿನ ಯಾವ ಥರ ವಿಸರ್ಜನೆ ಇಲ್ಲಿ ಮಾಡ್ತಾರೆ, ಯಾವ ಥರ ಆಚರಣೆ ಮಾಡ್ತಾರೆ ಅನ್ನೋ ತೋರಿಸುವಂಥ ಪುಟ್ಟ ಪ್ರಯತ್ನ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಜೊತೆ. ಅಲ್ಲಿ ತನಕ ಕ್ಷೇಮವಾಗಿರಿ, ಸುಖವಾಗಿರಿ. ಸಿಯಾ.